ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಪೂರ್ತಿ ಹೆಸರು? ಸರ್, ಪೂರ್ತಿ ಹೆಸರು ಬೀರೇಗೌಡ. ಬೀರೇಗೌಡ. ನಮ್ಮ ತಂದೆ ಹೆಸರು ಕೇಕ್ ಪಟ್ಟಯ್ಯ ಅಂತ. ಏನು ಎಜುಕೇಷನ್ ಮಾಡಿದ್ರಿ? ಏನು ಎಜುಕೇಷನ್? ಎರಡನೇ ಕ್ಲಾಸ್. ಏನು ಎಜುಕೇಷನ್? ಓಕೆ ಸರ್. ನೀವು ರಾಜಕೀಯಕ್ಕೆ ಬಂದಿದ್ದೆ ಯಾವಾಗ ಸರ್? ರಾಜಕೀಯ ಬಂದು ಸರ್ 2004. 2004 ಮೆಂಬರ್ ಆಗಿ ಬರ್ತಾ ಇದ್ದೀರಾ? ಹ್ಞೂ ಸರ್, ಮೆಂಬರ್ ಆಗಿ ಬರ್ತಾ ಇದ್ದೀರಾ. 2004 ಇಲ್ಲಿ ತನಕ ಗೆಲ್ತಾ ಬರ್ತಾ ಇದ್ದೀರಿ. ಹ್ಞೂ ಸರ್. ಏನು ಉದ್ದೇಶ ಇಟ್ಕೊಂಡು ನೀವು ರಾಜಕೀಯಕ್ಕೆ ಬಂದಿರಾ? ಏನು ಉದ್ದೇಶ ಸರ್? ಜನಸೇವೆ ಮಾಡ್ಬೇಕಂತ ಒಂದು ಆಸೆ ಇತ್ತು. ಎಲ್ಲ ನೋಡ್ತೀವಲ್ಲ ಪಬ್ಲಿಕ್ಕಲ್ಲಿ ಕೆಲಸ ಮಾಡೋದೇನು, ಲೈಟ್ ಹಾಕೋದು, ಊರಿನ ಕೆಲಸ ಮಾಡಿಸೋದು, ಮೋರಿ ಕ್ಲೀನ್ ಮಾಡಿಸೋದು, ಜನಗಳಿಗೆ ಒಂದು ಇನ್ಕಮ್ ಸರ್ಟಿ ಬಿಡಬೇಕು, ಅವ್ರಿಗೆ ಗೊತ್ತಾಗಲ್ಲ, ತಲಕಾಪ್ಸ್ಕೋಬೇಕು. ನಾವು ಇದರಲ್ಲಿ ಗೊತ್ತಿದ್ರೆ ಅನುಭವ ಆದರೆ ಕೆಲಸಗಳು ಜನಗಳಿಗೆ ಮಾಡ್ಕೊಳ್ಬೋದಲ್ಲ. ನನ್ನ ಉದ್ದೇಶದ ಮೇಲೆ ನಾನು ರಾಜಕೀಯ ಬಂದೆ ಸರ್. ಊರಿನ ಜನ ಒಳ್ಳೆಯವನು, ಇವನು ಒಳ್ಳೆ ಹುಡುಗ, ಇವನು ಗೆಲ್ಲಿಸ್ಬೇಕು ಅನ್ನೋದು ಜನಗಳು ಭಾವನೆ ಬಂತು. ಆಮೇಲೆ ನಮ್ಮನ್ನು ರಾಜಕೀಯ ಬಂತು. ಓಕೆ ಸರ್. ರಾಜಕೀಯ ಜೀವನ ನಿಮಗೆ ಎಷ್ಟು ಮಟ್ಟಿಗೆ ತೃಪ್ತಿ ಕೊಡ್ತಾರೆ? ರಾಜಕೀಯ ಜೀವನ ನಮ್ಗೆ ಏನು ಸರಿ ಇಲ್ಲ ಅನ್ನೋದಿಲ್ಲ ಸರ್. ಕರೆಕ್ಟು. ನಾವು ನಡೆಯೋ ವಾತಾವರಣದ ಮೇಲೆ, ನಾವು ಜನಗಳ ಕೆಲಸ ಮಾಡೋರು ಮೇಲೆ ಅದು ಡಿಪೆಂಡ್ ಆಗುತ್ತೆ ಸರ್. ಸರ್, ಇವಾಗ ನೀವು ಅಧ್ಯಕ್ಷರು ಸಹ ಆಗಿದ್ದಂಥವ್ರು ಗ್ರಾಮ ಪಂಚಾಯತಿ, ಈ 10 ವರ್ಷ ಒಬ್ಬರು ಮೆಂಬರ್ ಆಗಿ ಸಹ ವರ್ಕ್ ಮಾಡ್ಕೊ ಬರ್ತಾ ಇದ್ದೀರಿ. ನೀವು ಮೇನು ಯಾವ ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿ ತೋರಿಸಿ ಕೆಲಸ? ನಾನು ಮೇನು ಹೆಚ್ಚಿನ ಕೆಲಸ ಅಂದರೆ ಸರ್, ಕುಡಿಯೋ ನೀರು ಬಗ್ಗೆ. ಒಂದು ಪೈಪ್ ಹೊಡೆದೋಯ್ತು, ಅದನ್ನು ಬೇಗ ಹಾಕಿಸ್ಬೇಕು. ಪೈಪ್ ಎಲ್ಲ ರೆಡಿ ಮಾಡಬೇಕು, ಮೆಟೀರಿಯಲ್ಸ್ ತರಬೇಕು. ಪಂಚಾಯತಿಲಿ ಒಂದು ಸಾರಿ PDO ಇರಲ್ಲ, ಸೆಕ್ರೆಟ್ರಿಗಳು ಬಿಲ್ ಕಲೆಕ್ಟರ್ ಇರಲ್ಲ. ಆಗ ನಾವೇ ಹೋಗ್ಬೇಕು ಅಂಗಡಿಗೆ, ವಾಟರ್ ಮ್ಯಾನ್ ಇರ್ತಾನೆ, ಅವನ ಹತ್ರ ದುಡ್ಡಿರಲ್ಲ ಟೈಮಲ್ಲಿ. ಬಪ್ಪ ನಾನು ತಗೋಬೇಕು, ನಮ್ಮ ದೊಡ್ಡ ಕರ್ಕೊಂಡು ಹೋಗ್ಬೇಕು, ಸಾಮಾನು ತಂದ ಮೇಲೆ ಅದನ್ನು ಹಾಕ್ಸ್ಬೇಕು, ನೀರು ಡಿಲಿವರಿ ಕೊಡಬೇಕು. ಜನ ಆ ಮಟ್ಟಕ್ಕಾದ್ರೆ ಪರವಾಗಿಲ್ಲ ಕಣೆ ಅಂತ ಬರ್ತಾರೆ ಸರ್. ಅವನು ವಾಟರ್ ಮ್ಯಾನು ಸರ್ ಪೈಪ್ ಹೊಡೆದಾಗ ಹೊಡೆದೋಗಿದ್ದ ಹಾಕೋಗಪ್ಪ ಅಂತಾಗ ಅವ್ನು ಹೇಳ್ಬಿಟ್ಟು ಹೋದಾಗ ನಮ್ಮ ಕೆಲಸ ನಾವು ಹೋಗ್ತೀವಿ, ಅವನ್ನೆಲ್ಲ ಹಾಕ್ತಾನೆ ಸರ್. ಆ ಟೈಮಲ್ಲಿ PDO ಸಿಕ್ಕಲ್ಲ, ಅವ್ನು ಕೆಲಸ ಮಾಡೋಕ್ಕಾಗಲ್ಲ. ನಾವು ಜೊತೆ ಅವನ ಜೊತೆ ಕೈ ಜೋಡಿಸ್ತಾ ಹೋದಾಗ ಅವ್ನು ಕೆಲಸ ಮಾಡ್ತಾನೆ, ಕೆಲಸ ಮಾಡಿ ನೀರು ಕೊಡ್ತಾನೆ, ಜನಗಳಿಗೆ ಕುಡಿಯೋಕ್ಕೆ ನೀರು ಸಿಕ್ಕಿತ್ತು. ಆವಾಗ ನಮ್ಗೆ ಒಂದು ಮಾತಾಡೋಕ್ಕೂ ಅವ್ರಿಗೆ ಇದಿಲ್ಲ ಜನಗಳಿಗೆ, ಇಂಥ ಪುಣ್ಯ ಅಥವಾ ಬೇಗ ನೀರು ಕೊಟ್ಟಕ್ಕೆ ಅಂತ. ಅದ್ರಿಂದ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಯಾರು ರಾಜಕೀಯದಲ್ಲಿದ್ದರೆ? ನೀವೇ ಫಸ್ಟ ಬಂದಿದ್ದ? ನಾವೇ ಫಸ್ಟ್ ಸರ್. ಫಸ್ಟ್ ಬಂದಿದ್ದ? ನಮ್ಮ ಅಣ್ಣವ್ರು 2 ಸಾರಿ ನಿಂತಿದ್ರು, ಅವರು ಜನ ಓಟ್ ಹಾಕಿಲ್ಲ, ಅವ್ರು ಸೋತ್ಬಿಟ್ರು. ಆಮೇಲೆ ನಾನೇ ನಿಲ್ಲಿಸಿದ್ರು, ನೀನು ನಡೆಯಪ್ಪ, ನೀನು ನಿಂತು ನಾವು ಇದ್ದೀವಿ, ನಿನಗೇನು ಬೇಕೋ ಸಪೋರ್ಟ್ ಕೊಡ್ತೀನಿ. ನಮ್ಮ ಗ್ರಾಮ ಎಲ್ಲ ಜನಾಂಗದ ಯಜಮಾನ್ರುಗಳು, ನಮ್ಮ ಯುವಕರೆಲ್ಲ ಜೊತೆ ಕೈ ಜೋಡಿಸಿ ನನ್ನನ್ನು ರಾಜಕೀಯದ ಕಳಿಸಿದ್ರು. ನಿಮ್ಮ ಗ್ರಾಮದ ಜನತೆ, ನಿಮ್ಮ ಕ್ಷೇತ್ರದ ಜನತೆಯಿಂದ ಹೆಚ್ಚಿಗೆ ಇಷ್ಟಪಟ್ಟು ಮೇಲ್ಗಡೆ ಮಟ್ಟಕ್ಕೆ ಬೆಳೆಸೋಕೆ ಹೋದರೆ ನೀವನ್ನೆಲ್ಲ ರೆಡಿ ಇದ್ದೀರಾ? ಅವರು ಮಾಡಪ್ಪ, ನೀನು ಮುಂದೆ ನೀನೇ ಇರಬೇಕು, ನಮ್ಮ ಜನ ಕೆಲಸ ಮಾಡೋದು ನಮ್ಮೂರಲ್ಲಿ ನೀನೇ, ಅವರು ಎಷ್ಟೇ ಇದು ಮಾಡೋದು ಬೇರೆಯವ್ರ ಥರ ಇದು ಮಾಡೋಕ್ಕಾಗಲ್ಲ, ನೀನು ಎಲ್ರಿಗೂ ಸಮಾನವಾಗಿ ನಡ್ಕೊಂಡು ಹೋಗ್ತಿದ್ದೆ, ಎಲ್ರಿಗೂ ತಲೆ ಬುದ್ಧಿ ನಡೀತಿದ್ದೀಯಪ್ಪ, ನೀನು ಕೆಲಸ ಮಾಡು, ನಾವು ಇದ್ದೀವಿ ಅಂತಂದರು. ಆಯ್ತಪ್ಪ, ನೀವು ಹೇಳೋದನ್ನ ಮಾಡ್ತೀನಿ ಅಂತೇಳಿ. ಸರ್, ಇವಾಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ಪ್ರಕಾರನೇ ಒಬ್ಬರು ಅಧ್ಯಕ್ಷ ಆಗಿದ್ದಂತೇಳಿ, ಇವಾಗಿನ ಪರಿಸ್ಥಿತಿಗೆ ಎಜುಕೇಷನ್ ಬೇಕಾ ಬೇಡ? ಸರ್, ಎಜುಕೇಷನ್ನು ಬೇಕು ಅಂತ ಕೆಲವ್ರು ಹೇಳ್ತಾರೆ, ಎಜುಕೇಷನ್ನು ಇರೋರು ಕೆಲವು ಇದು ಮಾಡಿದ್ದಾರೆ ಸರ್, ಮೋಸವಾಗಿದ್ದಾರೆ, ಪಂಚಾಯತಿಲೆಲ್ಲ ಮೋಸ ಆಗಿದೆ. ಎಜುಕೇಷನ್ ಇಲ್ಲದವ್ರಿಗೂ ಬೇಕು ಕೆಲಸ ರಾಜಕೀಯ. ಎಜುಕೇಷನ್ ಇದ್ದವರು ಬೇಕು, ಇದ್ದವ್ರಿಗೂ ಬೇಕು, ಬಟ್ ಎಜುಕೇಷನ್ ಇರಲೇಬೇಕು ಅಂತೇನಿಲ್ಲ ಸರ್. ಇದು ಎಜುಕೇಷನ್ ಇಲ್ಲದವರು ರಾಜಕೀಯ ಮಾಡ್ಬೋದು ನಮ್ಮ ಸರ್. ಅಂಥವರೇ ಎಷ್ಟೋ ಕಾನೂನಿಗೆ ವಿರುದ್ಧ ನಡ್ಕೊಳ್ಳಲ್ಲ, ತಲೆ ಬುಕ್ತಾರೆ, ಕೆಲಸ ಮಾಡ್ತಾರೆ, ಬೇರೆ ಥರದಲ್ಲಿ ಅವ್ಯವಹಾರ ನಡೆಯೋಕೆ ಅವಕಾಶ ಇಲ್ಲ. ಓಕೆ. ಅದೇ ರೀತಿ ಇವಾಗ ನೀವೊಬ್ಬರು ಯುವಕರಾಗಿ ಪೊಲಿಟಿಕಲ್ಗೆ ಬಂದಿರೋ ಅಂತಾರೆ, ಮುಂದೆ ಬರ್ತಿರೋ ಪೀಳಿಗೆ, ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಜನಗಳಿಗೆ ಊರಲ್ಲಿ ಒಂದು ಲೈಟ್ ಇಲ್ಲ, ಲೈಟ್ ಹಾಕ್ಸ್ಬೇಕು. ಒಂದು ಮೋರಿ ಮಳೆ ಹೋದಾಗ ಮೋರಿ ಕಟ್ಟತ್ತು, ಜನಗಳಿಗೆ ವಾಸನ ಬತ್ತು, ಆ ಮೋರಿ ಇನ್ನೂ ಊಟ ಕ್ಲೀನ್ ಮಾಡಬೇಕು. ಮತ್ತೊಂದು ರೋಡು ಗುಂಡಿ ಆಯಿತು, ಅದನ್ನು ಮಣ್ಣು ಉಡಿಸಿ ಲೆವೆಲ್ ಮಾಡಿ ಜನಗಳಿಗೆ ತಿರುಗಾಡೋಕ್ಕೆ ಒಂದು ರಸ್ತೆ ಮಾಡಿಕೊಡ್ಬೇಕು. ಈ ರೀತಿ ಯುವಕರು ಸೇವೆಯಲ್ಲಿ ತೊಡಕೋಬೇಕು ಅಂತ ನಿಮ್ಮ ಸೇವೆಯಲ್ಲಿ ನಮಗೆ ಬರ್ತದೆ. ನಮ್ಮ ಜೊತೆ ಇದ್ದ ಹುಡುಗರು ಈ ಥರ ಮಾಡ್ಕೊಂಡು ಹೋಗ್ರಪ್ಪ ಅಂತ ಸಲಹೆ ಕೊಡ್ತೀವಿ, ಸಲಹೆ ಕೊಡ್ತೀವಿ. ನೀವೊಬ್ಬರು JDS ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಿ, ನಿಮ್ಮ ಕ್ಷೇತ್ರದಲ್ಲಿ JDS ಪಕ್ಷನ ಯಾವ ರೀತಿ ಕಟ್ಟಿ ಬೆಳೆಸೋಕೆ ಬೆಳೆಸ್ತಾ ಇದ್ದೀರಿ? JDS ಪಕ್ಷ ನಾವು ಕೆಲಸ ಮಾಡಿದ ಮೇಲೆ ಜನ ಅಭಿಪ್ರಾಯ ಎಲ್ಲ ಯುವಕರೆಲ್ಲ ಕಟ್ಕೊಂಡು ಯಜಮಾನರು ಕಟ್ಕೊಂಡು ಈ ಕೆಲಸ ಮಾಡೋದು ಹಿಂಗೆ ಆಯ್ತದ, ಈ ಕೆಲಸಕ್ಕೆ ಹೋರಿ ಮುಂದಕ್ಕೆ ಅನುಕೂಲ ಆಗುತ್ತೆ ಜನಗಳಿಗೆ, ಹಿಂಗೆ ಮಾಡಿ ಯಾಕಂದ್ರೆ ಆಗುವಾಗಳೆಲ್ಲ ನಾವು ಊರಲ್ಲಿ ಮೆಂಬರ್ ಆಗಿ ತಿಳಿಸಿದಾಗ ಜನಗಳಿಗೆ ಅವರು ಎಲ್ಲ ಇಂಥ ಕೆಲಸಕ್ಕೆ ಮಾಡಿದ್ರೆ ಹಿಂಗೆ ಅನುಕೂಲ ಆಯ್ತದೆ ಅಂತ ಜನ ಸೇವೆ ಮಾಡಿಕೊಂಡು ಜನ ಗುಂಪು ಕಟ್ಕೊಂಡು ನಾವೆಲ್ಲ ಥರದ್ರು. ಸರ್, ನೀವು ಅಧ್ಯಕ್ಷ ಆಗಿದ್ದ ಅವಧಿಲಿ ಮುಂಚೆ ಹಿಂದೆ ಯಾರು ಏನು ಕೆಲಸ ಮಾಡೋಕ್ಕಾಗದ್ದು ಇವಾಗ ಮಾಡಿಸಿದ್ದೀರಿ? ಸರ್, ಹಿಂದೆ ಮಾಡಿರೋದು ಜನ ಅದು ಗೊತ್ತಿಲ್ಲ, ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಸರ್. ಈಗ ಮಾಡಿರೋದನ್ನ ನಾವು ಮುಂದಕ್ಕೆ
ನಮ್ಮ ಗ್ರಾಮಸ್ಥರು ಹೇಳಬೇಕು ಆ ರೀತಿ ಕೆಲಸ ಕರೆ ಮಾಡಿಸಿದ್ರು ಕೆಲಸ ಮಾಡಿದ್ವಿ ಸರ್ ಓಕೆ ಇವಾಗ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಲ್ ಓವರ್ ಕರ್ನಾಟಕ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ 4 ತಿಂಗಳೊಳಗೆ ನಿಮ್ಮ ಪಂಚಾಯತಿ ಎಲೆಕ್ಷನ್ ಈ ಸಮಯದಲ್ಲಿ ನೀವು ಯಾವ ರೀತಿ ಮತನ ಕೇಳಕ್ಕೆ ಇಷ್ಟಪಡ್ತೀರಿ ಜನಗಳ ಹತ್ರ ಸರ್ ನಾವು ಮತ ಕೇಳಬೇಕು ಅಂದ್ರೆ ಊರಲ್ಲಿ ಮುಂದೆ ಒಳ್ಳೇದಾಯ್ತು ನಮಗೆ ರೋಡು ಡ್ರೈನೇಜು ಈ ಜೋಡಿ ಈಗ ಕಕ್ಕಸ್ ಲೈನ್ ಮಾಡಿಸ್ಬೇಕು ಇವೆಲ್ಲ ಮಾಡಿಸ್ಬೇಕು ಅಂದ್ರೆ ನಾವು ನಮ್ಮಲ್ಲೇ ಆಗಲ್ಲ ನಮ್ಮ ಲೆವೆಲಲ್ಲಿ ಆಗಲ್ಲ ನಮ್ಮ ಮುಂದೆ ನಮ್ಮ ಮುಂದೆ ಇದ್ದಾರೆ ಎಮ್ ಎಲ್ ಎ ಅವರಾಗ್ಬೋದು ಎಂ ಪಿ ಅವರು ಎಲ್ಲ ಅವ್ರ ಹತ್ರ ಹೋಗಿ ಕೇಳಬೇಕಂದ್ರೆ ನಾವು ಜನನ ಓಟ್ ಹಾಕಿ ಕೆಲಸ ಕೇಳಬೇಕು ಮಾಡೋ ಕೆಲಸದ ಮೇಲೆ ಕೆಲಸ ಮಾಡಿರೋದ್ರ ಮೇಲೆ ಮತ ಕೇಳಕ್ಕೆ ಇಷ್ಟಪಡಬೇಕು ಸರ್ ನೀವು ರಾಜಕೀಯ 1 ಲಕ್ಷ ಒಳಗಡೆ ನಮ್ಮ ಪಂಚಾಯತಿಲಿ ಮಾಡ್ಬೋದು ಸರ್ 5 ಲಕ್ಷ 10 ಲಕ್ಷ ನಾವು ಏನಾದ್ರು ತರಬೇಕು ಅಂದ್ರೆ ನಮ್ಮ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅವಾಗ ನಮ್ಮ ಗ್ರಾಮದವರೆಲ್ಲ ಕೈ ಜೋಡಿಸಿದ್ರೆ ಆಗ ನಾವು ಮೇಲ್ಮಟ್ಟದಲ್ಲಿ ಸ್ವಾಮಿ ನಮ್ಮ ಊರಿಗೆ ಕೆಲಸ ಆಗ್ಬೇಕು ಈಜುಡಿ ಆಗ್ಬೇಕು ಡ್ರೈನೇಜ್ ಆಗ್ಬೇಕು ಕುಡಿಯೋ ನೀರು ಸಮಸ್ಯೆ ಮತ್ತೆ ಕರೆಂಟ್ ದೀಪ ಸಮಸ್ಯೆ ಈಗ ಒಂದು ಬೀದಿ ಇನ್ನೊಂದು ಬೀದಿ ಹೆಚ್ಚಿಗೆ ಆಯ್ತು ಊರಲ್ಲಿ ಜನಸಂಖ್ಯೆ ಜಾಸ್ತಿ ಆದ್ರು ಅವಾಗ ಇನ್ನೊಂದು 4 ಕಂಬ ಜಾಸ್ತಿ ಆಯ್ತು 4 ಲೈಟ್ ತರಬೇಕು ಅಂದ್ರೆ ಇವತ್ತು 1,000 4,000 ರೂಪಾಯಿ ಒಂದು ರೋಡ್ ಮಾಡ್ತೀನಿ ಅಂದ್ರೆ 4 ಲಕ್ಷ 5 ಲಕ್ಷ ಬೇಕು ಅದು ಮೇಲ್ ಮಾಡ್ತಲ್ಲ ಆಗುತ್ತೆ ಅದು ನಾವು ಒಬ್ಬರೇ ಮಾಡ ಅಂತ ಅಲ್ಲ ಅದು ಎಲ್ಲ ಜೊತೆ ನಮ್ಮೂರಲ್ಲಿ ಈಗ ಮಸಾಣ ಅಭಿವೃದ್ಧಿ ಆಗಿರಲಿಲ್ಲ ಮಸಾಣಕ್ಕೆ ಹಣ ಬಿಡುಗಡೆ ಮಾಡಿಕೊಟ್ರು ಈಗ ಈಜುಡಿ ಕೆಲಸ ಆಗಿರಲಿಲ್ಲ ಈಜುಡಿ ಕೆಲಸ ಮಾಡಿಕೊಟ್ರು ಮತ್ತು ಡ್ರೈನೇಜು ಡಾಮರೀಕರಣ ಈಗ 20 ಗಂಟೆ ಕರೆಂಟು ಲೈನ್ ಬಂದಿರಲಿಲ್ಲ ಈಗ ಲೈನು ತಂದುಕೊಟ್ರು ಕೆಲಸ ಮಾಡಿದ್ರೆ ಆಮೇಲೆ ಎಲ್ಲ ಇದರಲ್ಲೂ ಒಂದೊಂದು ಕೋಮ್ ಸಮುದಾಯ ಭವನ ಈಗ ಅವ್ರವ್ರ ಕೋಮಲ್ಲಿ ಒಂದೊಂದು ರಾಮಾಯಣ ಮಾಡ್ಕೋಬೇಕು ಅಂದ್ರೆ ಸಮುದಾಯ ಮಾಡಬೇಕು ಅಂದರೆ ಒಂದು ಫೋಟೋ ಅವ್ರು ಪೂಜೆ ಮಾಡಬೇಕಂದ್ರು ಆಗಲ್ಲ ಜಾಗಿಲ್ಲ ಅವರು ಅದರಲ್ಲಿ ಎಲ್ಲ ಫಂಡ್ಸಲ್ಲಿ ನಾನು ಕೊಡ್ತೀನಿಪ್ಪ ನೀವು ಮಾಡು ಅಂದ್ಬಿಟ್ಟು ಊರಲ್ಲೆಲ್ಲ ಮಾಡ್ಕೊಡ್ತಾರೆ ಅವ್ರು ದಿಢೀರಂತ ಊರು ಸಮಸ್ಯೆ ಬಂತು 3 ಬೋರ್ವೆಲ್ ಒಂದೇ ಸಾಕ್ಸ್ಬಿಟ್ರು ಅದರಿಂದ ಎಲ್ಲ ಒಟ್ಟಾರ ಸೇರಿ ನಮ್ಮ ಊರಲ್ಲ ಅವ್ರಿಗೆ ಅಭಿನಂದನೆ ಅಷ್ಟು ಕೆಲಸ ಮಾಡ್ಕೊಟ್ಟಾರ ಸರ್ ಏನೇ ಮಾಡೋದು ಅವ್ರು ನಿಮ್ಮ ಕಡೆ ನಾವು ಕೆಲಸ ಮಾಡೋದು ನಮ್ಗೆ ಅವರೇ ನಮ್ಗೆ ಜಿಟ್ಟಿದ್ದೇವೆ ಅವರೇ ಗುರುಗಳು ಸರ್ ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಣ್ಣ ಸಂಸ್ಥೆ ನಿಮ್ಮನ್ನು ತೊಡಸ್ಕೊಂಡಿದ್ದೀರಾ ಇಲ್ಲ ಸರ್ ಸ್ಕೂಲಲ್ಲಿ ತೊಡಸ್ಕೊಂಡಿದ್ದೀನಿ ನಮ್ಮ ಸ್ಕೂಲಲ್ಲಿ STMC ಮೆಂಬರ್ ಆಗಿ ನಾನು ಈಗ 5 ವರ್ಷ 6 ವರ್ಷ ಆಯ್ತು ಸರ್ ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯನ ಮಾಡಿಸ್ತಾ ಇದ್ದೀರಿ ಅಲ್ಲಿ ಯಾವ ರೀತಿ ಮಕ್ಕಳಿಗೆ ಬಿಸಿ ಊಟದಲ್ಲಿ ಏನು ದಿನ ಹೋಗಿ ನೋಡಬೇಕು ಯಾವ ಅರ್ಥ ಮಾಡಬೇಕು ಅಂದರೆ ಪಾಠ ಮೇಡಮ್ದಿರು ಯಾವ ರೀತಿ ಪಾಠ ಮಾಡ್ತಾರೆ ಇಲ್ಲ ಮೇಡಮ್ದಿರು ಯಾವ ಟೈಮ್ ಬರ್ತಾರೆ ಅದೆಲ್ಲ ಹೋಗಿ ನೋಡ್ಬೇಕು ನಾವು ಅದೆಲ್ಲ ಮಾಡ್ತಾ ಎಲ್ಲ ಮಾಡ್ತಾಯಿದ್ದೀನಿ ಸರ್ ಮತ್ತು ಮಕ್ಕಳಿಗೆ ಕುಡಿಯೋ ನೀರು ಮತ್ತು ಮಕ್ಕಳು ಟಾಯ್ಲೆಟ್ಗೆ ಹೋಗ್ಬಿಟ್ಟು ಒಂದು ರಿಸೆಪ್ ಮಾಡಬೇಕು ಅಂದರೂ ಕಾಲು ತೊಳ್ಕೊಳ್ಳದೆ ಬರ್ತಿದ್ದ ಮಕ್ಕಳು ನೀರಿಲ್ಲ ಅದಕ್ಕೆಲ್ಲ ನೀರು ನೀರನ್ನೆಲ್ಲ ವ್ಯವಸ್ಥೆ ಮಾಡಿ ಅಂತ ಅವೆಲ್ಲ ಮುಳ್ಳು ಬೇಲಿ ಇದು ಮೆಳೆಗಿಳೆ ಏನು ಬೆಳ್ಕೊಂಡಿವ ಅವೆಲ್ಲ ಕೀಳಿಸಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಬಾತ್ರೂಮ್ಗಳೆಲ್ಲ ಅಲ್ಲಿ ಆವಾಗ ಆ ಟೈಮಲ್ಲಿ ಸ್ಲೀಪರ್ಗಳೆಲ್ಲ ಅಟೆಂಡ್ ಮಾಡಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಕೆಲಸಗಳೆಲ್ಲ ಊರಲ್ಲೇ ಮಾಡ್ಕೊಂಡು ನಿಮ್ಮೂರಿನ ಜನ ಇಷ್ಟಪಟ್ಟರೆ ಮತ್ತೆ ಎಲೆಕ್ಷನ್ ನಿಲ್ತೀರ ನೀವು ನಮ್ಮೂರಿನ ಜನ ಒಳ್ಳೆ ಹುಡುಗ ನೀವು ಕೆಲಸ ಮಾಡಪ್ಪ ನಾವು ಇಷ್ಟಪಟ್ಟು ಮಾಡ್ಕೊಳ್ತೀನಿ ಕೊನೆಯದಾಗಿ ನಿಮ್ಮ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಊರಿನ ಮತದಾರ ಬಂಧುಗಳೇ ಕಾರಣ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರೇ ಕಾರಣ ಇದೊಂದು ಸ್ಥಾನಕ್ಕೆ ಬಂದು ನೀವು ಕೂತಿದ್ದೀರಿ ಅಂತ ಹೌದು ಅವರಿಗೆಲ್ಲ ಯಾವ ರೀತಿ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀರಿ ನನ್ನ ಇಷ್ಟೆಲ್ಲ ಒಳ್ಳೆತನ ನನ್ನ ಇದನ್ನ ಕೆಲಸ ಮಾಡೋಕೆ ಇಷ್ಟೆಲ್ಲ ಬಿಟ್ಟು ಅವ್ರು ಮುಂದೆ ಕಳಿಸಿರಲ್ಲ ಅದನ್ನೇ ನನ್ನ ಅಭಿನಂದನೆ ಯಾವಾಗಲೂ ನೆನ್ಕೊಂಡೇ ಇರಬೇಕು ಅವ್ರ ಉಣ್ಣಾಗಿ ನಾನು ಸೇವೆ ಮಾಡ್ಕೊಂಡು ಅದೇ ರೀತಿ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಕರ್ನಾಟಕದಾದ್ಯಂತ ಜನತೆಗೆ ಯಾವ ರೀತಿ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಶುಭಾಶಯ ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀತಿರ್ಲಿ ಅಂತ ನಾವು ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.
ಕರುಣಾಮಯಿ, ನಿಂದೆ ಅಪನಿಂದೆ ನಿನ್ನ ಜಗಿಸದು, ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ, ಆತ್ಮವಿಶ್ವಾಸವೇ ನಿನ್ನ ಆಯುಧ. ಸರ್, ತಮ್ಮ ಹೆಸರು? ಸರ್, ಚಾಮರಾಜ್ ಅಂತ. ಚಾಮರಾಜ್ ಸರ್, ಬೇರೆಯವ್ರು ಎಷ್ಟು ವರ್ಷದ ಆಮೇಲೆ ಆಯ್ತು ಸರ್? ನನಗೆ ಒಂದು 2003 ಇಸ್ಕಿಂತ ಗೊತ್ತು. 2003 ಅವರ ರಾಜಕೀಯದಲ್ಲಿ 10 ವರ್ಷದಿಂದ ರಾಜಕೀಯವಾಗಿದ್ದಾರೆ, ಈ ಅವಧಿಯಲ್ಲಿ ಅವರು ಯಾವ ರೀತಿ ಜನಗಳ ಹತ್ರ ಸ್ಪಂದಿಸ್ತಾರೆ? ಸರ್, ಅವ್ರು ಬೀರೇಗೌಡರ ಬಗ್ಗೆ ಹೇಳ್ಬೇಕು ಅಂತಾರೆ, ಬಂಟ್ಕಳಿಗೆ ಯಾರು ತುಂಬ ತುಳಿತುಕೊಳಗಾದಾರೆ, ಯಾರು ಸಮಾಜದಲ್ಲಿ ಅವ್ರನ್ನ ಕಡೆಗಣಿಸ್ಬಿಟ್ಟಾರೆ, ಅಂಥ ಕಡೆ ವ್ಯಕ್ತಿ ತನಕ ಹೋಗಿ ಅಂಥ ಕಡೆ ವ್ಯಕ್ತಿಗಳಿಗೆ ಸೇವೆ ಮಾಡಿದ್ರಲ್ಲಿ ಬೀರೇಗೌಡರು ಎತ್ತಿದ ಕೈ ಸರ್, ಬಂಟ್ಕಳಿಗೆ. ಜೊತೆಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಬಡವ ಶ್ರೀಮಂತನ ಭೇದ ಇಲ್ಲ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಏನು ಬರುತ್ತೆ ಸೌಲಭ್ಯನ ತಲುಪಿಸೋದ್ರಲ್ಲಿ ಬೀರೇಗೌಡರು ಎತ್ತಿದ್ದಾರೆ. ಆ ವಿಚಾರದಲ್ಲಿ ನಾನು ಕೂಡ ಅವರನ್ನು ಬೆಂಬಲಿಸ್ತೀನಿ. ಇವಾಗ ಅವರು ಮುಂದಿನ ಲೆವೆಲ್ ಅಂದರೆ ತಾಲೂಕು ಜಿಲ್ಲಾ ಪಂಚಾಯತಿ ಈ ಥರ ನಿಂತ್ಕೊಂಡ್ರು, ನೀವೆಲ್ಲ ಯಾವ ರೀತಿ ಅವರಿಗೆ ಒಗ್ಗೂಡಿ ಸಪೋರ್ಟ್ ಮಾಡಿ? ಸರ್, ನಾವು ಅವರು ಜಿಲ್ಲಾ ಪಂಚಾಯತಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಹಾಕೋರು, ಅವ್ರು ಮಾಡಿರೋಂಥ ಕೆಲಸಗಳು ಮತ್ತು ಅವ್ರು ನಡೆಸೋ ಅವ್ರ ಗುಣಗಳು ಪಂಚಾಯತಿಲಿ ಅವರು ಕೆಲವು ವಿಚಾರಗಳಲ್ಲಿ ಮಾಡಿರೋ ಕೆಲಸಗಳು ಇಟ್ಕೊಂಡು ಸುತ್ತಮುತ್ತ ಗ್ರಾಮಕ್ಕೆಲ್ಲ ಹೋಗಿ ನಮ್ಮ ಮಂಡ್ಕಳಲ್ಲಿ ಗ್ರಾಮ ಯುವಕರೆಲ್ಲ ಸೇರ್ಕೊಂಡು ಈ ಥರ ಒಬ್ಬ ವ್ಯಕ್ತಿ ವಿದ್ಯೆನೇ ಮುಖ್ಯ ಅಲ್ಲ, ಅವ್ರು ಮಾಡಿರೋ ಕೆಲಸ ಹಿಂಪಡೋ ರಾಜಕಾರಣದಲ್ಲಿ ಮನಸ್ಸುದ್ದಿ ಹಿಂಪಡೋಂಥ ವಿದ್ಯೆಯಿಂದ ಏನಲ್ಲ, ವಿದ್ಯೆ ಮುಖ್ಯ ನಿಜ ಇಲ್ಲ ಅಂತ ಹೇಳಲ್ಲ, ಆದರೂ ವಿದ್ಯೆಯಲ್ಲಿ ವ್ಯಕ್ತಿನ ಕಡೆಗಣಿಸ್ಬಾರ್ದು, ಅವ್ರು ಮಾಡಿರೋ ಕೆಲಸ ಈ ಥರ ಕೆಲಸಗಳು ಚೆನ್ನಾಗಿ ಮಾಡೋರೆ, ಇಂಥ ವ್ಯಕ್ತಿ ನಮ್ಮ ಬರೀ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗ್ತಾನೆ, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿ ಎಲ್ಲ ಸುತ್ತಮುತ್ತ ಗ್ರಾಮನ ಅಭಿವೃದ್ಧಿ ಪಡಿಸೋಕ್ಕಿಂತ ವ್ಯಕ್ತಿಗಳ ಅವಶ್ಯಕ ಆಯ್ತು ಅಂತೇಳಿ ಅವ್ರು ಮಾಡಿರೋ ಕೆಲಸ ಇಟ್ಕೊಂಡು ಅವೆಲ್ಲ ಪ್ರಚಾರ ಮಾಡ್ತೀವಿ. ಅವರು ಯಾವ ಅಭಿಯಾನ ಭಾಳ ಇಷ್ಟವಾಗಿರೋ? ತಾಳ್ಮೆ ಸರ್, ಯಾವ ಕೆಟ್ಟ ಬರಲಿ ಒಳ್ಳೆ ಬರಲಿ ಅವ್ರ ಜೊತೆ 2 ನಿಮಿಷ ಮಾತಾಡ್ತಾರ ತಾಳ್ಮೆ, ಅಂತ ಆ ತಾಳ್ಮೆ ನಮ್ಗೆ ಭಾಳ ಇಷ್ಟ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ಕುಮಾರ್ ಎಂ. ಇವಾಗ ಬೀರೇಗೌಡರು ಸರ್ ಒಬ್ಬರು ಅಧ್ಯಕ್ಷರಾಗಿದ್ದಾರೆ ನಿಮ್ಮೂರು ಗ್ರಾಮ ಪಂಚಾಯತಿಗೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್, ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನಮಗೆ ಕೆಲವೇ 3 ವರ್ಷಗಳಿಂದ ಅವ್ರು ನಮಗೆ ಪರಿಚಯ, ಅದಕ್ಕಿಂತ ಮುಂಚೆ ನಮಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾವು ಅವ್ರ ಜೊತೆ ಸೇರಿಕೊಂಡು ಇವಾಗ ಅವ್ರು ಏನೇ ಆಗಲಿ ಒಂದು ಒಳ್ಳೆ ಕೆಲಸಕ್ಕೆ ಹಣ ಇಲ್ಲಿ ಇಂಥ ಕೆಲಸ ಆಗಬೇಕು, ಇಲ್ಲಿ ನೀರು ಬರ್ತಾ ಇಲ್ಲ, ಈ ಕಡೆ ಇದಾಗಿದೆ, ಮತ್ತು ಬಾತ್ರೂಮ್ದು ಎಲ್ಲ ಇದು ಮಾಡಬೇಕು, ಬಡವ್ರುಗಳಿಗೆ ಪಿಂಚಿನ ಆಗಿಲ್ಲ, ಮತ್ತು ರೇಷನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತೇಳಿದ್ರೆ ಹೋಗಿ ಅಲ್ಲೆಲ್ಲ ಹೋಗಿ ಅವರು ಒಂದು ಅವ್ರ ತಾಳ್ಮೆನ ಇದು ಮಾಡಿ ಅಲ್ಲಿ ಹೋಗಿ ಗುದ್ದಾಡಿ ಅವ್ರ ಹತ್ರ ಎಲ್ಲೇ ಹೋದರೂ ನುಗ್ಗಿ ಮುಂದೆ ನುಗ್ಗಿ ಕೆಲಸ ಮಾಡ್ತಾರೆ. ನೀವೊಬ್ಬರು ಯುವಕರಾಗಿ ಅವರ ಯಾವ ಗುಣವನ್ನು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀರಿ ಜೀವನದಲ್ಲಿ? ಸರ್, ನಾವು ಎಷ್ಟು ಗಂಟೆಲೆ ಫೋನ್ ಮಾಡಿದ್ರು ಬಂದು ಅಲ್ಲಿಗೆ ನಮಗೆ ಒಂದು ಇದಾಗಿದ್ದಾಗ ಬಂದು ಅವರು ಒಂದೊಳ್ಳೆ ಮಾತನ್ನ ಹೇಳಿ ಗಲಾಟೆಗೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ, ನಾನು ಇದ್ದೀನಿ, ಎಲ್ಲೇ ಹೋದರೂ ಮುಂದೆ ಇದ್ದೀನಿ, ಒಳ್ಳೇದಕ್ಕೆ ಮಾತ್ರ ಮುಂದೆ ಹೋಗಿ ಅಂತ ಹೇಳೋಕ್ಕೆ ಸಪೋರ್ಟ್ ಕೊಡ್ತಾರೆ. ಮತ್ತು ಮುಂದೆ ನಾವು ಎಲ್ಲೇ ಮಾಡಬೇಕಾದ್ರೂ ಹಣ ನಾವು ಇಲ್ಲಿ ಇದು ಮಾಡ್ತಾ ಇದ್ವಿ, ದೇವ್ರ ಕೆಲಸ ಮಾಡ್ತಾ ಇದ್ವಿ, ಅನ್ನದಾನ ಮಾಡ್ತಾ ಇದ್ವಿ, ನಮ್ಗೆ ತಗೊಡಿ ಅಂದರೆ ಅವರು ಬಂದು ನಮ್ಗೆ ಸಹಕರಿಸ್ತಾರೆ. ಆ ಗುಣಗಳು ಭಾಳ ಇಷ್ಟ ಆಯ್ತು ಸರ್. ಓಕೆ ಸರ್, ಅವರು ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ನಿಮ್ಮದೆಲ್ಲ ಸಪೋರ್ಟ್ ಬೇಕಿದೆ. ಯುವಕರಾಗಿ ಯುವಕರು ಪಡೆದ ಯಾವ ರೀತಿ ಅವ್ರನ್ನ ಮೇಲ್ಮಟ್ಟಕ್ಕೆ ತಗೋಕೆ ಇಷ್ಟಪಡ್ತೀವಿ? ಸರ್, ತುಂಬ ಇಷ್ಟಪಡ್ತೀವಿ ಸರ್. ಅವರು ಮುಂದೆ ಜಿಲ್ಲಾ ಪಂಚಾಯತಿ ಇವಾಗ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರಾಗಿದ್ರು, ಅಲ್ಲಿ ಕೆಲವು ಜನ ಅವರು ಮಾಡೋ ಕೆಲಸಕ್ಕೆ ಒಟ್ಟವರಿಗೆ ಬಂದು ಕೆಲಸ ಮಾಡಕ್ ಬಿಡ್ಲಿಲ್ಲ, ಮಶಾಣ ಮಾಡ್ತಾ ಇದ್ರು. ಅದಕ್ಕೆ ಇವರು ಇವ್ರ ಹೆಸರು ಬರುತ್ತೆ ಅಂತ ಇನ್ನೊಬ್ರು ಮೆಂಬರ್ ಆಗಿದ್ದವರು ಇವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಮತ್ತು ಅದು ಇದು ಎಲ್ಲ ತಂದಿಟ್ಟು ಇವ್ರನ್ನ ದುಡ್ಡು ಬೇಜಾನ್ ಖರ್ಚು ಮಾಡಿದ್ರು, JCB ತರಿಸಿ ಎಲ್ಲ ಮಟ್ಟೆ ಮಾಡಿ ಲೆವೆಲ್ ಮಾಡಿಸಿ ಎಲ್ಲ ಮಾಡಿದ್ರು, ಅದರ ದುಡ್ಡು ಅವ್ರ ಕೈಯಿಂದ ಕಳ್ಕೊಂಡ್ರು, ಇಲ್ಲ PWಯಿಂದ ಕೊಡಲಿಲ್ಲ ದುಡ್ಡು, ಮತ್ತು ಇಲ್ಲ ಗ್ರಾಮ ಪಂಚಾಯತಿಯಿಂದ ಕೊಡಲಿಲ್ಲ, ಇಲ್ಲ ಒಬ್ರು MLA ಕೊಡಲಿಲ್ಲ, ಅವ್ರ ಕೈಯಿಂದ ದುಡ್ಡು ಕಳ್ಕೊಂಡ್ರು. ಆದರೂ ಆ ಕೆಲಸ ಮುಂದೆ ಆಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಮತ್ತು ಸಿದ್ದರಾಮಯ್ಯನವರು ಅಲ್ಲಿ ಲೇಔಟ್ ಮಾಡಿದರು ಲೇಔಟ್ದು, ಆ ಲೇಔಟ್ ಇವರು ಮುಂದೆ ನಿಂತು ಯಾರಿಗೂ ಮನೆ ಎಷ್ಟು ಜನ ಬಡವರಿದ್ದಾರೆ ಪ್ರತಿಯೊಬ್ಬರು ಮನೆಗೂ ಒಂದೊಂದು ಸೈಟ್ ಕೊಡಬೇಕು ಅಂದ್ಬಿಟ್ಟು ಇದು ಮಾಡಿದರು. ಅದು ಹಿಂದೆ ಮಾಡಿ ಹಕ್ಕುಪತ್ರ ಎಲ್ಲ ಕೊಟ್ಟಿದ್ರು, ಇರೋರಿಗೂ ಕೊಟ್ಟಿದ್ರು, ಇಲ್ಲದೆ ಇದ್ದವ್ರಿಗೂ ಕೊಟ್ಟಿದ್ರು. ಅದನ್ನು ಇವರು ಇರೋರಿಂದಾಗಿ ಇದು ಮಾಡಿಕೊಂಡು ಯಾರಿಲ್ಲ ಅತಿ ಬಡವರಾಗಿದ್ದಾರೆ ಅವರಿಗೆ ಅವ್ರಿಗೆ ಕೊಡಬೇಕು ಅಂದ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ರು. ಇವ್ರ ಕೈಯಿಂದ ಎಲ್ಲ ಖರ್ಚನ್ನು ಮಾಡಿದರು. ಆದರೆ ಬಟ್ ನಮ್ಮ ಇಲ್ಲಿಯವರೇ ನಮ್ಮ ಗ್ರಾಮಸ್ಥರೇ ಸೇರಿ ಹೊರಗಡೆಯಿಂದ ಜನ ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸಿದರು.